ಬಿಜೆಪಿ ಅವರು ಯಾವಾಗಲೂ ಹಿಟ್ ಅಂಡ್ ರನ್ ಮಾಡುವುದರಲ್ಲಿ ಮತ್ತೆ ತಮ್ಮ ವೈಫಲ್ಯಗಳನ್ನು ಮುಚ್ಚಿಡೋದ್ರಲ್ಲಿ ಜೋರಾಗಿ ಮಾತಾಡುವ ಒಂದು ಪ್ರಯತ್ನವನ್ನು ಏನು ಮಾಡ್ತಾ ಇದ್ದಾರೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಆ ವಿಚಾರನ ಆಗಿರೋಣ ಯಾಕೆಂದ್ರೆ ಬಿಜೆಪಿ ತನ್ನ ಒಂದು ಪಕ್ಷವಾಗಿ ಅಥವಾ ಒಂದು ಸರ್ಕಾರವಾಗಿ ರಾಜ್ಯದ ಜನತೆಗೆ ಏನು ಕೊಟ್ಟಿಲ್ಲ ಅಂತ ಹೇಳೋದಕ್ಕೆ ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಮುಖ್ಯವಾಗಿ ಒಂದು ಥ್ಯಾಂಕ್ಸ್ ಅನ್ನು ಹೇಳ್ತೀನಿ ಏನು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ನೂರಾರು ಜ್ವಲಂತ ಸಮಸ್ಯೆಗಳಿದ್ದಾವೆ ಬೆಂಗಳೂರು ಬ್ಯಾಡ್ ಬೆಂಗಳೂರು ಆಗಿದೆ ಅಂತ ಹೇಳಿ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೆ ಯಾಕೆ ಅಂತ ಹೇಳಿದ್ರೆ ಅವರು ಮಾಡಿದಂತ ಪಾಪವನ್ನ ಅವರು ಇವತ್ತು ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಆ ಪಾಪಕ್ಕೆ ನೀವು ಬಿಜೆಪಿ ಅವರು ಯಾಕೆ ತಮ್ಮ ತಪ್ಪುಗಳನ್ನು ಮುಚ್ಚಿಡಕ್ಕೋಸ್ಕರ ನನ್ನ ಅವಕಾಶದಲ್ಲಿ ನೀವು ಮಧ್ಯ ಬರ್ತಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ತಪ್ಪುಗಳನ್ನು ಮುಚ್ಚಿಡಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಿ ಇಲ್ಲ ನಿಮ್ಮ ತಪ್ಪನ್ನು ವೇಟ್ ಮಾಡಿ ನಿಮ್ಮ ಅಂದ್ರೆ ನೀವು ಡಿಸ್ಟರ್ಬ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ನಾವು ಏನಾದರೂ ರಾಜ್ಯದ ಜನತೆಗೆ ನಿಮ್ಮ ಸುಳ್ಳುಗಳನ್ನು ನಿಮ್ಮ ತಪ್ಪುಗಳನ್ನು ತಿಳಿಸ್ಬಿಡ್ತೀವಿ ಅಂತ ಹೇಳಿ ನೀವು ಮಧ್ಯ ಬರೋದಾದ್ರೆ ಹೇಳಿ ನಾನು ಸುಮ್ಮನೆ ಆಗ್ತೀನಿ ಯಾಕೆ ರಾಜ್ಯ ಜನತೆಗೆ ಅರ್ಥ ಆಗಿದೆ ಒಂದು ಬಿಜೆಪಿ ಸರ್ಕಾರ ನಾಲ್ಕು ವರ್ಷದಲ್ಲಿ ಮಾಡಿದಂತ ಅನಾಚಾರವನ್ನ ನಾವು ಇವರು ಮಾಡಿದಂತ ಪಾಪವನ್ನ ನಾಲ್ಕು ವರ್ಷದಲ್ಲಿ ಮಾಡಿದಂತ ಪಾಪವನ್ನ ತೊಳೆಯುವಂತ ಒಂದು ಪರಿಸ್ಥಿತಿ ನಮ್ಮ ಮೇಲೆ ಬಂದಿದೆ ಅವರು ಮಾಡಿದಂತ ಪಾಪವನ್ನ ರಾಜ್ಯದ ಜನತೆಗೆ ದುಡ್ಡಿನ ಹಣ ವಿಚಾರ ಬಂತು ಹಣದ ವಿಚಾರ ಕಾಂತಿ ಶೆಟ್ಟಿ ಅವರೇ ಅವರು ಟಾಕಿ ಬರ್ತಾ ಇದ್ದಾರೆ ಸಮಯ ಕೊಟ್ಟು ತಾನೇ ಮಾತಾಡಕ್ಕಾಗ್ತಾರೆ ಹೇಳಿ ಸೊ ಈಗ ಅವರು ಈಗ ವರ್ಗಾವಣೆ ದಂಧೆ ಬಗ್ಗೆ ಮಾತಾಡ್ತಾ ಇದ್ದಾರೆ ವರ್ಗಾವಣೆ ದಂಧೆ ಜೊತೆಗೆ ಇವ್ರು ಯಾರು ಏನು ಅಂಬಿಕಾಪತಿ ಮತ್ತೆ ಇನ್ಯಾರೋ ಇಬ್ಬರ ಒಂದ್ ನಿಮಿಷ ಇರಿ ನಾನು ಹೇಳ್ತೀನಿ ಅಂಬಿಕಾಪತಿ ಮತ್ತೆ ಇನ್ನೊಬ್ಬರ ಹತ್ರ ದುಡ್ಡು ಸಿಕ್ಕಿದೆ ಅದನ್ನ ಕಾಂಗ್ರೆಸ್ ವಕ್ತಾ ಕಾಂಗ್ರೆಸ್ ನಾಯಕರ ಮನೇನ ಅದು ಇದೇ ಜೆ ಡಿ ಎಸ್ ನಾಯಕರವರು ಅಂಬಿಕಾಪತಿ ಅವರು ಜೆ ಡಿ ಎಸ್ ನ ಕಾರ್ಪೊರೇಟರ್ ಪ್ಲೀಸ್ ವೈಟ್ ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಡು ಆಮೇಲೆ ಹೇಳಿ ನೀವು ಮಧ್ಯ ಹಾಕೋದ್ಬೇಡ ಮಧ್ಯ ಮಾತಾಡ್ಬೇಡಿ ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಡು ಆಮೇಲೆ ಬಿಜೆಪಿ ಅವರು ನಾವು ಹೇಳುವ ರಾಜ್ಯದ ಜನತೆಗೆ ಹೇಳುವ ಸತ್ಯವನ್ನ ಮರೆಮಾಚುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಅವರು ಸಫಲರಾಗೋದಿಲ್ಲ ಯಾಕೆಂದ್ರೆ ರಾಜ್ಯದ ಜನತೆ ನಮಗೆ 135 ಸ್ಥಾನಗಳನ್ನ ಕೊಟ್ಟಿದ್ದು ಇವರು ಮಾಡಿರ್ತಕ್ಕಂಥ ಅನಾಚಾರದಿಂದ ಇವರು ಮಾಡಿರ್ತಕ್ಕಂಥ ತಪ್ಪಿನಿಂದ ಇವತ್ತು ರಾಜ್ಯದ ಜನತೆ ಈ ಸಂಕಷ್ಟಕ್ಕೆ ಬಂದಿರೋದು ಇವರ ಕಾರಣದಿಂದ ಇವರು ರಾಜ್ಯವನ್ನ ಸರಿಯಾಗಿ ನಡೆಸಿದ್ರೆ ಇವತ್ತು ನಾವು ಸಮೃದ್ಧಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ವಿ ಓಕೆ ಆ ವಿಚಾರ ಸೈಡ್ ಬಿಡೋಣ ನೀವು ಸೈಲೆಂಟ್ ಆಗಿದ್ರೆ ನಾನು ಹೇಳ್ತೀನಿ ನಿಮ್ ಸಮಯ ಬಂದಾಗ ಈಗ ಇದು ಅಂಬಿಕಾಪತಿ ಬಗ್ಗೆ ಮಾತಾಡ್ತಾ ಇದ್ರು ಅಂಬಿಕಾಪತಿ ಮತ್ತೆ ಇನ್ನೊಬ್ಬರ ಮನೆಯಲ್ಲಿ 45 ಕೋಟಿನ ಓವರ್ ಆಲ್ 100 ಕೋಟಿ ಸಿಕ್ಕಿದೆ ಅದು ಯಾವುದು ನಮ್ಮ ಪಕ್ಷದ ನಾಯಕರ ಹಣ ಅಲ್ಲ ನಿಮ್ಮದೇ ಇಡಿ ಇದೆ ನಿಮ್ಮದೇ ಕೇಂದ್ರ ಸರ್ಕಾರ ಇದೆ ನೀವು ಅದನ್ನ ತೆಗೆದುಕೊಂಡು ಹೋಗಿ ತೆಗೆದುಕೊಂಡು ರಿಮ್ಯಾಂಡ್ ಹಾಕಿ ಮೇಡಮ್ ನೀವು ರಿಮ್ಯಾಂಡ್ ಮಾಡಿ ರಾಜ್ಯದ ಜನತೆ ಉತ್ತರ ಕೊಡಿ ಭ್ರಷ್ಟ ಸಿ ರಾಜ್ಯದ ಜನತೆ ಉತ್ತರವನ್ನು ಆಲ್ರೆಡಿ ಕೊಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ 135 ವಿಚಾರ ಇದಕ್ಕೆ ಬನ್ನಿ ಅದು ಬಿಡಿ ಹಳೆ ವಿಚಾರ ಅದು ಅದಾಯ್ತು ಅದಾಯ್ತು ಬಾಲಕೃಷ್ಣ ಅವರ ಹೇಳಿಕೆಯಿಂದ ಬನ್ನಿ ಅದನ್ನು ಹೇಳ್ತೇನೆ ಬಾಲಕೃಷ್ಣ ಅವರು ಏನ್ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಹತಾಶೆಯಿಂದ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಯಾಕೆ ಹಿಟ್ ಅಂಡ್ ರನ್ ಯಾಕೆ ಕರಿತೀವಿ ನಾವು ಕುಮಾರಸ್ವಾಮಿ ಪದೇ ಪದೇ ಹತಾಶೆ ಹತಾಶೆ ಅವರು ನೋಡಿ ಒಂದು ಅವರ ಮಗನ ಅವರು ನೋಡಿ ಅವರು ಒಂದು ಒಕ್ಕಲಿಗರ ಇದು ಪ್ರಾಬಲ್ಯದಲ್ಲಿರ್ತಕ್ಕಂಥ ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ಅವರ ಹಿಡಿತ ಕಮ್ಮಿ ಆಗ್ತಾ ಇದೆ ಒಕ್ಕಲಿಗರ ನಾಯಕರಾಗಿ ಡಿ ಕೆ ಶಿವಕುಮಾರ್ ಅವರು ಸ್ಟ್ರಾಂಗ್ ಆಗಿ ಹೊರಹೊಮ್ಮತಿರೋದ್ರಿಂದ ಆ ಹತಾಶೆಯಿಂದ ನನ್ನ ಎಲ್ಲಿ ನಾನು ಒಕ್ಕಲಿಗರ ನಾಯಕ ನಾನು ಅನ್ನೋದು ಎಲ್ಲಿ ತಪ್ಪೋಗುತ್ತದೋ ಒಂದು ಭಯದಿಂದ ಆ ರೀತಿ ಮಾತಾಡ್ತಾರೆ ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಅವರ ಮಗನ ರೀಸೆಂಟ್ ಸಿ ನಾವ್ಯಾರನ್ನು ಯಾರ ಸೋಲನ್ನು ಏನು ಏನು ಒಂದು ಚುನಾವಣಾ ಇದರಲ್ಲಿ ನಾವು ಗೆಲ್ಲಬೇಕು ಅಂತಾನೆ ಹೋಗೋದು ನಾವು ಗೆದ್ದಿದ್ದೀವಿ ಅವರ ಮಗನ ಚುನಾವಣೆ ಸೋಲು ಸತತ ಎರಡನೇ ಬಾರಿ ಚುನಾವಣೆ ಸೋಲು ಕೂಡ ಅದು ಯಾರು ಅವ್ರದೇ ಸ್ಟ್ರಾಂಗ್ ಹೋಲ್ಡ್ ರಾಮನಗರ ಅವ್ರು ಹೇಳ್ತಿದ್ದೇನು ರಾಮನಗರ ನನ್ನ ಕರ್ಮಭೂಮಿಯಲ್ಲಿ ಇವತ್ತು ಅವ್ರ ಮಗನಿಗೆ ಸೋಲು ಮುಡಿಸಿದ್ದಾರೆ ಅಂತಂದ್ರೆ ಅವರ ಕರ್ಮಭೂಮಿಯಲ್ಲಿ ಅವರ ನಂಬಿಕೆ ಹೋಗಿದೆ ಅಂತ ಅರ್ಥ ಅವರ ಕರ್ಮಭೂಮಿಯಲ್ಲಿ ಬಾಲಕೃಷ್ಣ ಅವರು ಹೇಳಿರ್ತಕ್ಕಂಥದ್ದು ಆ ರೀತಿಯಲ್ಲಿ ಸೊ ಇನ್ನೂ ಒಂದು ವಿಚಾರವಾಗಿ ಏನು ವರ್ಗಾವಣಾ ದಂಧೆ ಬಗ್ಗೆ ಕಾಂಗ್ರೆಸ್ ರೆಡಿ ಇದೆ ನಾನು ರೆಡಿ ಇದ್ದೇನೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಮಂತ್ರಿಮಂಡಲ
ಕಾರ್ಕಳ ಧರ್ಮಸ್ಥಳಕ್ಕೆ ಹೋಗಕ್ಕೆ ರೆಡಿ ಇದ್ದೀರಾ? ಅವ್ರು ಹೇಳಿದ್ದು ಸಮಯ ಫಿಕ್ಸ್ ಮಾಡಿ, ಒಂದು ಮಾತ್ರ ಸಮಯ ಫಿಕ್ಸ್ ಮಾಡಿ ಎಲ್ಲಿ ಕರೀತಿರು ಅಂತ ನಾನು ಒಂದು ಪಾಯಿಂಟ್ ಹೇಳ್ತೀನಿ. ದಯವಿಟ್ಟು ಒಂದೇ ನಿಮಿಷ ಕೊಡಿ. ಸಿ ಇದೇ ಇದು ಹಿಂದಿನ 2011 ಅನ್ಸುತ್ತೆ ಸಮಯ, ನಂಗೆ ಡೇಟ್ ನಾಪ್ಕ ಇಲ್ಲ. ಯಡಿಯೂರಪ್ಪನವರು ಮತ್ತೆ ಕುಮಾರಸ್ವಾಮಿ ಇವರು ಧರ್ಮಸ್ಥಳಕ್ಕೆ ಹೋಗಿ ಒಂದು ಆಣೆ ಪ್ರಮಾಣವನ್ನ ಮಾಡ್ಬೇಕು ಅಂತ ಹೋದಾಗ ಯಡಿಯೂರಪ್ಪನವರು ಹೋದ್ರು ಅನ್ಸುತ್ತೆ, ಕುಮಾರಸ್ವಾಮಿ ಅವರು ಪಲಾಯನ ಮಾಡಿಬಿಟ್ರು, ಆಮೇಲೆ ಹೋಗಿ ಸಾರಿ ಕೇಳ್ಕೊಂಡೇನೋ ಬಂದ್ರು. ಅಂದ್ರೆ ಈ ಆಣೆ ಪ್ರಮಾಣ ಕುಮಾರಸ್ವಾಮಿ ಅವ್ರಿಗೆ ಇದು ಮೊದಲನೇದಲ್ಲ, ಹಿಂದಿನೂ ಇದೇ ಇದೆ. ಅವಾಗ್ಲೂ ಕೂಡ ತಪ್ಪಿಸ್ಕೊಂಡು ಓಡೋದ್ರು. ಆ ಶಿವರಿಂಗ್ ಆ ಭಯ ಇದೆ. ಹಾಗಾಗಿ ವರ್ಗಾವಣೆ ವರ್ಗಾವಣೆ ದಂಧೆಯಲ್ಲಿ ನಾವು ರೆಡಿ ಇದ್ದೇವೆ. ಯಾವುದೇ ತನಿಖೆಗೆ ಯಾವುದೇ ಆಣೆ ಪ್ರಮಾಣಕ್ಕೆ ನಾವು ರೆಡಿ ಇದ್ದೇವೆ. ನಮ್ಮ ನಾಯಕರು ಕೂಡ ಹೇಳಿದ್ದಾರೆ. ಸೊ ನಾವು ಯಾವುದೇ ಒಂದು ನಿಮಿಷ ಕಾಂತಿ ಚಟ್ಟಿ ಅವರೇ ನೀವೇ ಮಾತಾಡ್ತಾ ಇದ್ರೆ.